ಯಾಕೆಷ್ಟೊತ್ತು ಹಿರಣ್ಮಯಲ್ಲಿ? ಹೊರಗಡೆ ಅವಳು ಅಜ್ಜಿ ಜೊತೆ ಮಾತಾಡ್ತಾ ಇದ್ದಾಳೆ. ದೇವಸ್ಥಾನದಲ್ಲಿ ಏನೋ ಗಲಾಟೆ ಆಯ್ತಂತಲ್ಲ, ಅದು ದೇವರ ಕೋಚ್ ಜೊತೆ ಏನದು? ಅದು ನಮ್ಮ ದೇವಸ್ಥಾನದಲ್ಲಿ ಬಾಲಾಂಬಿಕೆ ಸ್ಪರ್ಧೆ ನಡೀತಿದ್ಯಲ್ವಾ, ನಾನು ಮೊದಲು ಹಿರಣ್ಮಯಗೆ ನೀನು ಹೆಸರು ಕೊಡು ಅಂತ ಹೇಳಿದ್ದೆ. ಆಮೇಲೆ ಏನೇನೋ ಬೆಳವಣಿಗೆಗಳಾಗೋಯ್ತು. ದೇವಿಕಾ ಅವರು ನಮ್ಮ ಮನೆಗೆ ಬಂದಿದ್ರು, ಸೌಗಂಧಿಗೋಸ್ಕರ ಹಿರಣ್ಮಯ ಸ್ಪರ್ಧೆಯಲ್ಲಿ ಭಾಗವಹಿಸೋದು ಬೇಡ ಅಂತ. ನಾನು ಪಾಪ ಅಂತ ಒಪ್ಕೊಂಡು ಬಿಟ್ಟಿದ್ದೆ, ಆದರೆ ಇವಾಗ ಅನಿಸ್ತಾ ಇದೆ ನಾನು ಹಾಗೆ ಒಪ್ಕೊಂಡು ತಪ್ಪು ಮಾಡಿದೆ ಅಂತ. ಆ ದೇವಿಕಾ ಅವರು ನಮ್ಮ ಮೇಲೆ ಏನೇನೋ ಸುಳ್ಳು ಅಪಾದನೆಗಳು ಬರೆಸಿದ್ರು, ನಮ್ಮ ಹಿರಣ್ಮಯಗೆ ಅವಮಾನ ಮಾಡಕ್ಕೆ ನೋಡಿದ್ರು. ಅದಕ್ಕೆ ನನಗೂ ಕೋಪ ಬಂತು. ನೋಡೋಣ ನಾವ ನೀವ ಅಂತ ಸವಾಲ್ ಹಾಕಿ ನಮ್ಮ ಹಿರಣ್ಮಯ ಈ ಸತಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾಳೆ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅದಕ್ಕೆ ನಮ್ಮ ಹಿರಣ್ಮಯ ಭಾಗವಹಿಸೋದಕ್ಕೆ ಖುಷಿಯಾಗಿದ್ದಾಳೆ, ಸಿದ್ಧವಾಗಿದ್ದಾಳೆ. ಏನು ಅವ್ರ ಜೊತೆ ಜಗಳ ಮಾಡ್ಕೊಂಬಂದ್ಯಾ? ಬುಸ್ ಕೊಡ್ತಿದ್ಯಾ? ನೀವ್ ಅದೇನ್ ಮಾಡ್ತಿರೋ ಗೊತ್ತಿಲ್ಲ. ನನ್ ಮಗಳು ಗೆಲ್ಬೇಕು, ನಾನ್ ನಿಮಗ್ ಸಹಾಯಕವಾಗ್ ನಿಲ್ತೀನಿ. ಹೌದು ಕೊಟ್ಟಿದ್ದಾಳೆ. ಮೊದ್ಲು ಮನೆಗೆ ಹೋಗಿ ಕೇಳಿದಾಗ ಅವರಮ್ಮ ದೇವಸ್ಥಾನಕ್ಕೆ ಹೋಗಿಲ್ಲ, ಹೆಸರೇ ಕೊಟ್ಟಿಲ್ಲ ಅಂತ ಮಂಡವಾದ ಮಾಡಿದ್ರು. ಆಮೇಲೆ ಹಿರಣ್ಮಯನ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ನಮ್ ಸೌಗಂಧಿ ಹೇಳಿದೆಲ್ಲ ನಿಜ ಆಗಿತ್ತು ರೀ, ಅಲ್ಲಿ ಹಿರಣ್ಮಯಿ ಹೆಸರಿತ್ತು. ಸಿಗಾಕೊಂಡ್ರು ಕಳ್ರು, ಪಂಚಾಯತಿಗೆ ಕಟ್ಸಲೇಬೇಕಪ್ಪ. ಎಲ್ರ ಮುಂದೆ ಅವ್ರಿಗೆ ಅವಮಾನ ಮಾಡಿದ್ರೇನೆ ಬುದ್ಧಿ ಬರೋದು. ಅಮ್ಮ ಅಪ್ಪ ಸೀತೆ ಅವ್ರಿಗೆ ಮಾಡಿದ್ರಲ್ಲ, ಆ ಥರ ಮಾಡಬೇಕು. ಮುಂದೇನಾಯ್ತು ದೇವಿಕಾ? ಏನೋ ನಮ್ಮೇಲ್ ಕರುಣೆ ತೋರ್ಸೋ ಹಾಗೆ ನಾನೇನ್ ಸ್ಪರ್ಧೆಯಲ್ಲಿ ಭಾಗವಹಿಸಲ್ಲ ಅಂತ ನನ್ ಮುಂದೆನೆ ಹೆಸರು ಹೊಡೆದಾಕದ್ಲು.